5 كذاب اطلع 6 كلاش يورك شدوي 8 كيلو ايبوت اسكولك 5 كلا لا ನೋಡಮ್ಮ 5 ಗಂಟೆಗೆ ಎದ್ದೇಳಬೇಕು ಅಪ್ಪ ಅಮ್ಮಗೆ ಎದುರು ಮಾತಾಡಬಾರದು ಅಪ್ಪ ಅಮ್ಮ ಏನಾದರೂ ಒಂದು ಮಾತಂದ್ರು ನಿಮಗೆ ಒಳ್ಳೆದಕ್ಕೆ ಅಂದ್ರೆ ಓಕೆನಾ ಸೈಲೆಂಟ್ ಆಗಿ ಇರಬೇಕು ಜಗಳ ಮಾಡ್ಕೋಬಾರದು ಬೆಳಗ್ಗೆ 5 ಕ್ಕೆ ಎದ್ದು ರೆಡಿಯಾಗಿ ದೇವರಿಗೆ ಒಂದು ನಮಸ್ಕಾರ ಹಾಕಿ ನಿಮ್ಮ ಅಪ್ಪ ಅಮ್ಮಗೆ ಒಂದು ನಮಸ್ಕಾರ ಹಾಕಿ ಕೂತ್ಕೊಂಡು 6 ಗಂಟೆಯಿಂದ ಎಷ್ಟೊತ್ತಿಗೆ ಸ್ಕೂಲು 6 ಗಂಟೆಯಿಂದ 8 ಗಂಟೆ 2 ಅವರ್ ಓದಬೇಕು ಹೋಮ್ವರ್ಕ್ ಬರೀಬೇಕು ಎಲ್ಲೂ ಸುತ್ತಾಡಕ್ಕೆ ಹೋಗಬಾರ್ದು ಸಾಯಂಕಾಲ ಬೇಕು ಅಂದರೆ ಆಟ ಆಡಬೇಕು 8 ಗಂಟೆಗೆ ಸ್ನಾನ ಮಾಡಿ ಟಿಫನ್ ತಿಂದು ಸ್ಕೂಲ್ಗೆ ಹೋಗಬೇಕು ಸ್ಕೂಲಲ್ಲಿ ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಕೇಳಬೇಕು ಟೀಚರ್ಸ್ ಪಾಠ ಮಾಡುವಾಗ ಮಾತಾಡಬಾರ್ದು ಸಾಯಂಕಾಲ ಬಂದು ಒಂದು ಅರ್ಧ ಗಂಟೆ 1 ಅವರ್ ಆಟ ಆಡ್ಕೊಳ್ಳಿ ಪಿಕ್ಚರು ಮ್ಯೂಸಿಕ್ ಕೇಳ್ಕೊಳ್ಳಿ ಅಪ್ಪ ಅಮ್ಮಗೆ ಯಾವುದೇ ಕಾರಣಕ್ಕೆ ಎದುರು ಮಾತಾಡೋದು ఏమని మాట్లాడితే కాళ్ళు ఇచ్చేసేస్తాను ఏమరా నగేది కాదు వీటి నగుతాడు వీడు ఏమరా ఏనమ్మా ಓದ್ತೀರ 5 ಗಂಟೆಗೆ ಎದ್ದೇಳಬೇಕು ಈಗ ನಾಳೆ ನಿಮ್ಮ ಮನೆಗೆ ನಾನು ಫೋನ್ ಮಾಡಿ ಹೇಳ್ತೀನಿ ನೀವು 5 ಗಂಟೆಗೆ ಏನಾದರೂ ಎದ್ದಿಲ್ಲ ಅಂದರೆ ನಿಮ್ಮ ಮಾಸ್ಟರ್ಗೆ ಫೋನ್ ಮಾಡಿ ನಿಮ್ಮ ಮೇಡಮ್ಗೆ ಹೇಳ್ತೀನಿ 5 ಗಂಟೆಗೆ ಎದ್ದೇಳ್ತೀರಾ ಅಲಾರ್ಮ್ ಇಟ್ಕೋಬೇಕು ಸರಿ ಸರ್ ಟ್ಯೂಷನ್ ಮಾಡ್ತೀವಿ ಹೌದಾ ಗುಡ್ ಯಾರು ನಿಮ್ಮ ಟ್ಯೂಷನ್ ಮಾಸ್ಟರು ನಿಮ್ಗೆ ಫೋನ್ ಮಾಡ್ತೀನಿ ಇವ್ರು ಯಾರಾದರೂ 5 ಗಂಟೆಗೆ ಎದ್ದಿಲ್ಲ ಅಂದರೆ ನನಗೆ ಹೇಳ್ತೀನಿ ಮನೆ ಹತ್ರ ಬಂದು ಎಬ್ಬಿಸ್ತೀನಿ ತಗೋ ತಗೊಳ್ಳೋ ಪ್ರತಿ ವರ್ಷ ವೆಂಕಟೇಶ್ ಸರ್ ಅವ್ರ ಕೈಯಲ್ಲಿ ಕೊಡಿ ಓ ಸೂಪರ್ ವೆಂಕಟೇಶ್ ನೀವು ಹೋಗ್ತೀನಿ ನೀವು ಹೋಗ್ತೀನಿ ನೀನಲ್ಲೇ ತಗಮ್ಮ ತಗೊಂತ ನಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತಗಮ್ಮ ಶಾರ್ವಾಗಿ ತಗಮ್ಮ ಥ್ಯಾಂಕ್ ಯು ಸರ್ ಸರಿ ಹುಡುಗಿ ಥ್ಯಾಂಕ್ ಯು ಸರ್ ತಗಮ್ಮ ಥ್ಯಾಂಕ್ ಯು ಸರ್ 5 ಗಂಟೆಗೆ ಎದ್ದು ಹೇಳ್ತೀರಾ ಪ್ರಾಮಿಸ್ ಮಾಡಿ ಎಷ್ಟೊತ್ತಿಗೆ ಎದ್ದು ಹೇಳ್ತೀರಾ ಸರಿ ಎದ್ದು ಚೆನ್ನಾಗಿ ಓದಬೇಕು ನೆಕ್ಸ್ಟ್ 10 ವರ್ಷಕ್ಕೆ ನೀವು IAS IPS ಡಾಕ್ಟರ್ಸ್ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗ್ಬೇಕು ಸಾಧ್ಯ ಆದರೆ MLA ಕ್ಯಾಂಡಿಡೇಟ್ ಆಗಿ ನಿಂತ್ಕೋಬೇಕು ನೀನು NLC ಆಗೈತೆ MLA ಏನಪ್ಪ ಏನಮ್ಮ ನೆಕ್ಸ್ಟ್ ನಾನು ಒಂದು ಅವಕಾಶ 1-2 ಟರ್ಮ್ MLA ಆಗ್ತೀನಿ ನೆಕ್ಸ್ಟ್ ನೀವು ಆಗಬೇಕು ನಾ ಚೇರ್ಮನ್ ಕನ್ನೆ ಅಂಡ ಊರಿಗೆ ಕೂಗೋದಂಡ MLA ಜೈಕಾರಲ್ಲ ಎಸ್ಕೊಂಡು ನೀವು ಪ್ರದೀಪ್ ಅಣ್ಣ ಥರ ಯಾವಾಗ ಆಗಬೇಕು ಅಂತ ಯೋಚಿಸ್ಬೇಕು ಆವಾಗಲೇ ದೊಡ್ಡವರಾಗೋದು ನಾವು ನೀವು ಪ್ರದೀಪ್ ಅಣ್ಣಗೆ ಜಯ ಅಂದರೆ ಹೆಂಗೆ ಹಾಂ ಡೈಲಿ ಒಂದು 2 ನಿಮಿಷ ಯೋಚನೆ ಮಾಡು ಪ್ರದೀಪ್ ಅಣ್ಣನ ಸೇರಿ ಯಾವಾಗ ಕಿತ್ಕೋಬೇಕು ಅಂತ ಹಾಂ ಹಿಂಗೆ ಯೋಚನೆ ಮಾಡ್ತಾ ಇದ್ರೆ ಬಂದ್ಬಿಡುತ್ತೆ ಕೈಗೆ ಬರಲಾ ಏನಮ್ಮ ಬಾಯ್